ದಿನೇಶ್ ಗುಂಡೂರಾವ್ ಪತ್ನಿ ಬಗ್ಗೆ ಮಾತನಾಡಿದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಅನಂತ್ ಕುಮಾರ್ ಹೆಗಡೆ, ನಿಮ್ಮ ಪತ್ನಿ ಯಾವ ಧರ್ಮಕ್ಕೆ ಸೇರಿದವರು, ಯಾವ ಜಾತಿಗೆ ಸೇರಿದವರು ಅನ್ನೋ ಬಗ್ಗೆ ಡಿಎನ್ಎ ಪರೀಕ್ಷೆಯನ್ನ ಮಾಡಿಸಲಿ ಅನ್ನುವಂತಹ ಹೇಳಿಕೆಯನ್ನ ಬೇಳೂರು ಗೋಪಾಲಕೃಷ್ಣ ನೀಡಿದ್ದಾರೆ. ದಿನೇಶ್ ಗುಂಡೂರಾವ್ ಪತ್ನಿ ಬಗ್ಗೆ ಮಾತನಾಡಿದ್ರು ಅನಂತ್ ಕುಮಾರ್ ಹೆಗಡೆ. ಇದರ ವಿರುದ್ಧವಾಗಿ ಇದೀಗ ಬೇಳೂರು ಗೋಪಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಅನಂತ್ ಕುಮಾರ್ ಹೆಗಡೆ, ನಿಮ್ಮ ಪತ್ನಿ ಯಾವ ಧರ್ಮಕ್ಕೆ ಸೇರಿದವರು, ಯಾವ ಜಾತಿಗೆ ಸೇರಿದವರು ಬಗ್ಗೆ ಡಿಎನ್ಎ ಪರೀಕ್ಷೆಯನ್ನ ಮಾಡಿಸ್ಲಿ ಅಂತ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಬೇಳೂರು ಟೀಕೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ನಾವು ಕೂಡ ಹಿಂದೂಗಳೇ, ನೀವು ಒಬ್ಬರೇ ಹಿಂದೂ ಅಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಹಿಂದೂಗಳೇ, ನೀವೊಬ್ರು ಮಾತ್ರ ಹಿಂದೂ ಅಲ್ಲ. ಅಷ್ಟೇ ಅಲ್ಲ, ದಿನೇಶ್ ಗುಂಡೂರಾವ್ ಪತ್ನಿ ಬಗ್ಗೆ ನೀವು ಮಾತನಾಡ್ತೀರಾ, ಹಾಗಾದ್ರೆ ನಿಮ್ಮ ಪತ್ನಿ ಯಾವ ಧರ್ಮಕ್ಕೆ ಸೇರಿದವರು, ಯಾವ ಜಾತಿಗೆ ಸೇರಿದವರು ಅನ್ನೋ ಬಗ್ಗೆ ಡಿಎನ್ಎ ಪರೀಕ್ಷೆ ಮಾಡಿಸ್ಲಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನಂತ್ ಕುಮಾರ್ ಹೆಗಡೆಯವರ ವಿರುದ್ಧ ಬೇಳೂರು ಗೋಪಾಲಕೃಷ್ಣ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ, ಸಾಕಷ್ಟು ಜನರ ಸಮಸ್ಯೆಗಳಿದ್ದಾವೆ. ಇವೆಲ್ಲವನ್ನ ಬಿಟ್ಟು ನಮ್ಮ ಜನಪ್ರತಿನಿಧಿಗಳು ಮಾತ್ರ, ನೀವು ಯಾವ ಧರ್ಮದವರು, ನಿಮ್ಮ ಫ್ಯಾಮಿಲಿಯವರು ಯಾವ ಧರ್ಮದವರು, ನಿಮ್ಮ ಪತ್ನಿ ಯಾವ ಧರ್ಮದವರು ಅನ್ನುವಂತಹ ಪ್ರಶ್ನೆಯನ್ನ ಕೇಳೋದ್ರಲ್ಲೇ ಮುಳುಗಿ ಹೋಗಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಯಾವ ಡಿಎನ್ಎ ಟೆಸ್ಟ್ ಅಲ್ಲಿ ಯಾವ ಜಾತಿಯವರು ಗೊತ್ತಾಗುತ್ತೋ, ನಿಜವಾಗಿಯೂ ಇದಕ್ಕೆ ಉತ್ತರವನ್ನ ಬೇಳೂರು ಗೋಪಾಲಕೃಷ್ಣ ಅವರೇ ನೀಡಬೇಕು. ಡಿಎನ್ಎ ಟೆಸ್ಟ್ ನಿಂದ ಜಾತಿ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರೇ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅನಂತ್ ಕುಮಾರ್ ಹೆಗಡೆ ಅವರು ಮತ್ತು ಇತರರು, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಒಬ್ಬ ಬೇರೆ ಜಾತಿಯ ಹೆಣ್ಣು ಮಕ್ಕಳನ್ನ ಮದುವೆ ಆಗಿದ್ರೆ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅಪೇಕ್ಷಣೆ ಮಾಡ್ತಾರೆ. ನಾನು ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಹೇಳ್ತೀನಿ, ನಿಮ್ಮ ಹೆಂಡತಿ ಯಾವ ಜಾತಿ ಹುಟ್ಟಿದಾರೆ ಅನ್ನೋದನ್ನ ನೀವು ತಿಳ್ಕೋಬೇಕಾಗಿದೆ. ಯಾವ ಜಾತಿ ಹುಟ್ಟಿದಂತ ಡಿಎನ್ಎ ಪರೀಕ್ಷೆ ಮಾಡಿ ತೋರಿಸಿ ಅವತ್ತು ನಿಮ್ಮ ಬಗ್ಗೆ ಮಾತಾಡಬೇಕಾಗುತ್ತೆ ಸ್ನೇಹಿತರು. ಇವತ್ತು ಅನಂತ್ ಕುಮಾರ್ ಹೆಗಡೆ ಅವರು ಮತ್ತು ಇತರರು, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಒಬ್ಬ ಬೇರೆ ಜಾತಿಯ ಹೆಣ್ಣು ಮಕ್ಕಳನ್ನ ಮದುವೆ ಆಗಿದ್ರೆ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅಪೇಕ್ಷಣೆ ಮಾಡ್ತಾರೆ. ನಾನು ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಹೇಳ್ತೀನಿ, ನಿಮ್ಮ ಹೆಂಡತಿ ಯಾವ ಜಾತಿ ಹುಟ್ಟಿದಾರೆ ಅನ್ನೋದನ್ನ ನೀವು ತಿಳ್ಕೋಬೇಕಾಗಿದೆ. ಯಾವ ಜಾತಿ ಹುಟ್ಟಿದಂತ ಡಿಎನ್ಎ ಪರೀಕ್ಷೆ ಮಾಡಿ ತೋರಿಸಿ ಅವತ್ತು ನಿಮ್ಮ ಬಗ್ಗೆ ಮಾತಾಡಬೇಕಾಗುತ್ತೆ ಸ್ನೇಹಿತರು. ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾ ಜಾತಿ ವರ್ಗದವರು ಬದುಕಲಿಕ್ಕೆ ಅವಕಾಶ ಇದೆ. ಹಿಂದುತ್ವ ಆಧಾರದಲ್ಲಿ ನೀವು ಹೋಗ್ತಿರ್ಬೇಕಾದ್ರೆ ನಾವು ಸಹ ಹಿಂದೂಗಳೇ, ನಿಮಗೊಬ್ಬರಿಗೆ ಬಿಟ್ಕೊಟ್ಟಿಲ್ಲ ಈ ದೇಶದಲ್ಲಿ, ನಾವು ಹಿಂದೂಗಳಾಗಿದ್ದೀವಿ ಇವತ್ತು ದೇಶದಲ್ಲಿ. ಅನಂತ್ ಕುಮಾರ್ ಹೆಗಡೆ ಅವರೇ, ಇಲ್ಲಿವರೆಗೆ ಎಷ್ಟು ಜನ ನೀವು ಇವತ್ತು ಹೆಣ್ಣು ಮಕ್ಕಳ ಮೇಲೆ ಕೈ ಇಟ್ಟಂತವ್ರಿಗೆ ಕೈ ಕಡ್ದಿದ್ದೀರಿ? ನಿಮ್ಮ ಪಕ್ಷದಲ್ಲಿ ಅತ್ಯಾಚಾರ ಮಾಡಿದಂತವ್ರನ್ನ ಕೈ ಕಟ್ಟಿದ್ದೀರಾ? ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿದಂತವ್ರನ್ನ ಕೈ ಕಡ್ದಿದ್ದೀರಾ? ಮಂಗಳೂರಲ್ಲಿ ಹೆಣ್ಣು ಮಕ್ಕಳಿಗೆ ಪಪ್ಪಿಗೆ ಹೋಗಿದ್ರಂತೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದಲ್ಲ, ಅವ್ರ ಮೇಲೆ ನೀವು ಹಿಂದೆ ಕೈ ಕಡ್ದಿದ್ದೀರಾ? ಇವನು ಕೈ ಏನಾರು ಕಡ್ದಿದ್ದೀರಾ? ನೀವು ಎಲ್ಲೂ ನೀವು ಕೈ ಕಡ್ದಿಲ್ಲ. ಯಾವುದು ಜಾತಿ ಆಧಾರದಲ್ಲಿ ಇಟ್ಕೊಂಡು ಹಿಂದುತ್ವನ ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಿ. ಇವತ್ತು ಇವತ್ತು ಭವಿಷ್ಯದಲ್ಲಿ ಇವತ್ತು ಮಾರಕವನ್ನು ಮಾಡ್ತಾ ಇದ್ದೀರಿ, ದೇಶಕ್ಕೊಂದು ಮಾರಕವಾಗಿ ನೀವು ಹೊಂದ್ತಿದ್ದೀರಿ ಇವತ್ತು ಸ್ನೇಹಿತರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾ ಜಾತಿ ವರ್ಗದವರು ಬದುಕಲಿಕ್ಕೆ ಅವಕಾಶ ಇದೆ. ಹಿಂದುತ್ವ ಆಧಾರದಲ್ಲಿ ನೀವು ಹೋಗ್ತಿರ್ಬೇಕಾದ್ರೆ ನಾವು ಸಹ ಹಿಂದೂಗಳೇ, ನಿಮಗೊಬ್ಬರಿಗೆ ಬಿಟ್ಕೊಟ್ಟಿಲ್ಲ ಈ ದೇಶದಲ್ಲಿ, ನಾವು ಹಿಂದೂಗಳಾಗಿದ್ದೀವಿ ಇವತ್ತು ದೇಶದಲ್ಲಿ. ಅನಂತ್ ಕುಮಾರ್ ಹೆಗಡೆ ಅವರೇ, ಇಲ್ಲಿವರೆಗೆ ಎಷ್ಟು ಜನ ನೀವು ಇವತ್ತು ಹೆಣ್ಣು ಮಕ್ಕಳ ಮೇಲೆ ಕೈ ಇಟ್ಟಂತವ್ರಿಗೆ ಕೈ ಕಡ್ದಿದ್ದೀರಿ? ನಿಮ್ಮ ಪಕ್ಷದಲ್ಲಿ ಅತ್ಯಾಚಾರ ಮಾಡಿದಂತವ್ರನ್ನ ಕೈ ಕಟ್ಟಿದೀರಾ? ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿದಂತವ್ರನ್ನ ಕೈ ಕಟ್ಟಿದೀರಾ? ಮಂಗಳೂರಲ್ಲಿ ಹೆಣ್ಣು ಮಕ್ಕಳಿಗೆ ಪಪ್ಪಿಗೆ ಹೋಗಿದ್ರಂತೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದಲ್ಲ, ಅವ್ರ ಮೇಲೆ ನೀವು ಹಿಂದೆ ಕೈ ಕಟ್ಟಿದೀರಾ? ಇವನು ಕೈ ಏನಾರು ಕಟ್ಟಿದೀರಾ? ನೀವು ಎಲ್ಲೂ ನೀವು ಕೈ ಕಟ್ಟಿಲ್ಲ. ಯಾವುದು ಜಾತಿ ಆಧಾರದಲ್ಲಿ ಇಟ್ಕೊಂಡು ಹಿಂದುತ್ವನ ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಿ ಇವತ್ತು ಇವತ್ತು ಭವಿಷ್ಯದಲ್ಲಿ ಇವತ್ತು ಮಾರಕವನ್ನು ಮಾಡ್ತಾ ಇದ್ದೀರಿ, ದೇಶಕ್ಕೊಂದು ಮಾರಕವಾಗಿ ನೀವು ಹೊಂದ್ತಿದ್ದೀರಿ ಇವತ್ತು ಸ್ನೇಹಿತರೆ. ಕೆಲ ದಿನಗಳ ಹಿಂದಷ್ಟೇ ದಿನೇಶ್ ಗುಂಡೂರಾವ್ ಪತ್ನಿ ಬಗ್ಗೆ ಮಾತನಾಡಿದ್ರು ಅನಂತ್ ಕುಮಾರ್ ಹೆಗಡೆ.
ಅವರ ಹೇಳಿಕೆಗೆ ವಿರುದ್ಧವಾಗಿ ಇದೀಗ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಲೇವಡಿಯನ್ನ ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರೇ, ನಿಮ್ಮ ಪತ್ನಿ ಯಾವ ಧರ್ಮಕ್ಕೆ ಸೇರಿದವರು, ಯಾವ ಜಾತಿಗೆ ಸೇರಿದವರು ಅನ್ನೋ ಬಗ್ಗೆ ಡಿಎನ್ಎ ಪರೀಕ್ಷೆ ಮಾಡಿಸಲಿ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಆದರೆ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಜನಸಾಮಾನ್ಯರಿಗೆ ಇದು ಯಾವುದರ ಅವಶ್ಯಕತೆ ಕೂಡ ಇಲ್ಲ. ನೀವು ಯಾವ ಧರ್ಮದವರೇ ಆಗಿರಲಿ, ನೀವು ಯಾವ ಜಾತಿಯವರೇ ಆಗಿರಲಿ, ಅಥವಾ ನಿಮ್ಮ ಪತ್ನಿಯವರು ಯಾವ ಜಾತಿಯವರು ಅನ್ನುವಂತಹ ಮಾಹಿತಿ ಜನಸಾಮಾನ್ಯರಿಗೆ ಬೇಕಾಗಿಲ್ಲ. ಒಪ್ಪಿಗೆ ಹೋಗಿದ್ರಂತೇಳಿ ಅವ್ರ ಮೇಲೆ ಹಲ್ಲೆ ಮಾಡದಲ್ಲ, ಅವ್ರ ಮೇಲೆ ನೀವು ಹಿಂದೆ ಕೈ ಕಟ್ಟಿದ್ದೀರಾ? ಇವನು ಕೈ ಏನ